ಏನ್ ಸರ್? ಏನ್ ಸರ್? ನಾನ್ ಮೊದಲಿಂದ ನೋಡ್ತಾ ಇದ್ದೀನಿ, ನೀವು ನನ್ನೇ ಟಾರ್ಗೆಟ್ ಮಾಡಿ ಹೇಳ್ತಾ ಇದ್ದೀರಾ. ನಾನು ಏನ್ ಟಾರ್ಗೆಟ್ ಮಾಡಿದೆ ಸರ್? ನಿಮ್ಮನ್ನ ಕೊಡಬಾರದು. ಸದನ ಸಮಿತಿ ಬಗ್ಗೆ ಸಂಪೂರ್ಣ ಮಾಹಿತಿ ತಗೊಂಡ್ ಮಾತಾಡಿ. ನಾನ್ ಸದನ ಸಮಿತಿ ಬಗ್ಗೆ ಇರೋದು 11,960 ಸರ್. ಬೆಂಗಳೂರಲ್ಲಿ ಒತ್ತುವರಿ ಆಗಿರುವಂತಹ ಜಾಗವನ್ನ ಸರ್ಕಾರಕ್ಕೆ ಮತ್ತೆ ತೋರಿಸಿಕೊಟ್ಟವ್ರೆ ನೀವು. ಅದನ್ನೇ ಹೇಳ್ತೀನಿ, ನೀವು ಅದನ್ನ ಅರ್ಥ ಮಾಡ್ಕೊಳ್ತಿಲ್ವಲ್ಲ ಯಾಕೆ ನೀವು ಅಂತ. ನಾನು ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿ ಇದೆ ತಮ್ಮ ಮೇಲೆ ಅನ್ನೋದನ್ನ ನಾನು ಹೇಳ್ತಾ ಇದ್ದೀನಿ. ಬೆಂಗಳೂರು ನಗರ ಜಿಲ್ಲೆಯಲ್ಲಿ 837 ಕೆರೆ ಇದೆ, ಬಯಲೇ ಇದೆ. ಅದರಲ್ಲಿ 4,000 ಜಮೀನು ಒತ್ತುವರಿ ಆಗಿದೆ. ಅದರಲ್ಲಿ 2,000 ಸಾರ್ವಜನಿಕವಾಗಿ ಒತ್ತುವರಿ ಆಗಿದೆ. 24 ಬಿಡಿಎ ಲೇಔಟ್ ಆಗಿದ್ದಾವೆ. ಇದಕ್ಕಿಂತ ನಿಮ್ಗಿಂತ ಹೆಚ್ಚು ಮಾಹಿತಿ ನನ್ನಲ್ಲಿದೆ. 24 ಬಿಡಿಎ ಲೇಔಟ್ ಆಗಿದ್ದಾವೆ. ಸರ್ವೆ ಮಾಡಿಸಿ ನಾವೇ ಉಳ್ಕೊಂಡಿದ್ದೇವೆ. ನಮಗೆ ನೀವು ಬೆಂಗಳೂರು ನಗರದ ಜಿಲ್ಲಾಧಿಕಾರಿ, ಅಪ್ರಿಶಿಯೇಟಿಂಗ್ ಬೆಂಗಳೂರಿನಲ್ಲಿ ಒತ್ತುವರಿ ಆಗಿರುವಂತ ಜಾಗವನ್ನ ಸರ್ಕಾರಕ್ಕೆ ಮರು ದೊರಕಿಸಿಕೊಟ್ಟವ್ರೆ ಅವರು ಅಂತ ನಾನು ಹೇಳ್ತಾ ಇದ್ದೀನಿ. ನೀವು ನಾನೇನೋ ನಿಮ್ಮನ್ನ ಬ್ಲೇಮ್ ಮಾಡಿದವ್ರ ತರ ನೀವು ಅಪ್ರಿಶಿಯೇಟ್ ಮಾಡ್ತಾ ಇದ್ದೀನಿ. ಫ್ರಾಂಕ್ಲಿ ಸ್ಪೀಕಿಂಗ್, ಡಿ ಸಿ ಶಂಕರ್ ಅವರು ಈ ಬೆಂಗಳೂರಿನಲ್ಲಿ ಇರುವಂತಹ ಒತ್ತುವರಿಯನ್ನ ತೆರವುಗೊಳಿಸಿ ಸರ್ಕಾರದ ಬೊಕ್ಕಸಕ್ಕೆ ಲಾಭ ಮಾಡಿಕೊಟ್ರು ಅಂತ ಕೆಲಸವನ್ನ ಅವ್ರು ಮುಂದುವರಿಸಬೇಕಾಗಿತ್ತು. ಅದು ಯಾವ ಒಂದು ಒತ್ತಡಕ್ಕೆ ಒಳಗಾಗಿ ಅವ್ರು ಸ್ಟಾಪ್ ಮಾಡಿದ್ರೋ ಗೊತ್ತಿಲ್ಲ. ಈಗಲೂ ಕೂಡ ಒಂದು ವರದಿ ಬಂದಿದೆ, ಇದರಿಂದ ಬಹಳಷ್ಟು ಒಳ್ಳೇದಾಗುತ್ತೆ. ಇಂಥ ಆಫೀಸರ್ಸ್ ಮುಂದೆ ಬರಬೇಕು ಅಂತ ಹೇಳೋದು ತಪ್ಪು ಅಂತಂದ್ರೆ ನಾವೇನ್ ಮಾಡೋಣ? ಉದಾಹರಣೆ ಕೊಡ್ತೀನಿ, ಸ್ಟಾರ್ ಮೋಟರ್ ಡ್ರೈವ್ ನ ಹೊಡಿಲಿಕ್ಕೆ ನೀರ್ನ ಕಮ್ ಬ್ಯಾಕ್ ಸರ್, ಒಂದು ಬ್ರೇಕ್ ತಗೊಂಡೋಣ. ಬ್ರೇಕ್ ನಂತರ ಕಾರ್ಯಕ್ರಮ ಮುಂದುವರಿಯುತ್ತೆ. ಭೂಗಳ್ಳರಿಗೆ ಕೆರೆತ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಎಸ್ ಹೇಮಂತ್ ರಾಜು ಸರ್ ಹೇಳಿ. ಮೇಡಮ್, ಈಗ ಶಂಕರ್ ಸರ್ ಅವರು ಮಾತಾಡ್ತಾ ಇರ್ಬೇಕಾದ್ರೆ ಬಹಳ ನೊಂದ್ಕೊಂಡ್ರು. ಯಾಕೆ ಅಂತಂದ್ರೆ ಅವ್ರ ಕೋಪದಲ್ಲಿ ಸಹ ಒಂದು ಬಹಳ ನೋವಿದೆ. ಏನಕ್ಕೆ ಅಂತಂತ ನಾನು ಹೇಳ್ತಾ ಇದ್ದೀನಿ ಮೇಡಮ್. ಅವರು ಯಾವುದೇ ಅಧಿಕಾರಿ ಅಷ್ಟು ದೊಡ್ಡ ಮಟ್ಟದ ರಿಸ್ಕ್ ಅನ್ನ ತಗೊಂಡ್ರೇನೋ ಗೊತ್ತಿಲ್ಲ. ನಾನು ಅದನ್ನೇ ಹೇಳಿದ್ದು, ಯಾವ ಅಧಿಕಾರಿಯೂ ಇಲ್ಲಿವರೆಗೆ ಅದನ್ನ ತೋರಿಸಿಲ್ಲ ಅಂತ. ಎಸ್ ಸರ್, ಈಗ ಬೆಂಗಳೂರು ನಗರ ಜಿಲ್ಲಾಧಿಕಾರಿ ಡಿ ಸಿ ಶಂಕರ್ ಅವರು ಮತ್ತೊಮ್ಮೆ ದೂರವಾಣಿ ಸಂಪರ್ಕಕ್ಕೆ ಬಂದಿದ್ದಾರೆ. ಸರ್ ಸರ್, ಸಮಾಧಾನ ಆಗಲ್ಲ ಸರ್. ನಾನು ಹೇಳೋದನ್ನ ಹೇಳ್ಬಿಡ್ತೀನಿ, ಆಮೇಲೆ ಏನಾದ್ರೂ. ನಾನ್ ಹೇಳಿದ್ದೇನು, ಸರ್ಕಾರಿ ಜಾಗವನ್ನ ಹೇಗೆ ಉಳಿಸಬಹುದು, ಅದು ಬೆಂಗಳೂರು ನಗರದಂತಹ ಇಷ್ಟೊಂದು ದೊಡ್ಡ ನಗರದಲ್ಲಿ ಇಷ್ಟೊಂದು ದೊಡ್ಡ ದೊಡ್ಡ ಒತ್ತಡಗಳ ನಡುವೆ ಅಂತ ತೋರಿಸ್ಕೊಟ್ಟವ್ರೆ ಫಸ್ಟ್ ನೀವು. ತಮ್ಮಿಂದ ತುಂಬಾ ಎಕ್ಸ್ಪೆಕ್ಟೇಷನ್ಸ್ ಇದೆ. ಈಗ ಬೇರೆ ಕೆರೆ ಒತ್ತುವರಿ ಸಮಿತಿದ ಏನೋ ವರದಿ ಬಿಡುಗಡೆ ಆಗಿದೆ. ತಮ್ಮಂತ ಅವರು ಇನ್ನೂ ಹೆಚ್ಚು ಪ್ರೊಆಕ್ಟಿವ್ ಆಗಿ, ಯಾಕಂದ್ರೆ ನಮ್ಮಂತವ್ರು ಬಹಳ ಜನ ತಮ್ಮನ್ನ ನೋಡ್ತಾ ಇರ್ತೀವಿ ಸರ್, ಏನೋ ಮಾಡ್ಬೋದು ಅಂತ. ಆಫೀಸರ್ಸ್ ಬೇಕು ಅಂತ ನಿರಾಸೆ ಆಗಬಾರ್ದು ಅನ್ನೋ ಕಾರಣಕ್ಕೆ ಹೇಳ್ದೆ ಹೊರತು ನಿಮ್ಮನ್ನ ಹರ್ಟ್ ಮಾಡ್ಬೇಕು, ನಿಮ್ಮನ್ನ ತೇಜೋವಧೆ ಮಾಡ್ಬೇಕು, ಅಥವಾ ನಿಮ್ಮ ಕೆಲಸವನ್ನ ನಾವು ನಿರ್ಲಕ್ಷಿಸಬೇಕು ಅನ್ನೋದಿದ್ರೆ ನಾವು ನಿಮ್ ಜೊತೆಗೆ ಜಗಳ ಆಡಿ ಸರ್ ನಿಮ್ಮಂತವ್ರು ಬೇಕು ಅಂತ ಹೇಳ್ತಾನೆ ಇರ್ಲಿಲ್ಲ. ಆಯ್ತು, ಮಾಹಿತಿ ಕೊಡ್ತೇನೆ, ನಾನು ಹೇಳ್ತೀನಿ ತಮ್ಗೆ. ಈಗ ನೋಡಿ ಮೇಡಮ್, ಇದು ಎ ಟಿ ರಾಮಸ್ವಾಮಿ ವರದಿ,
ಸಂಬಂಧಪಟ್ಟಂತ ಹೇಳೋದಾದ್ರೆ ಅವರೆಲ್ಲ ಹೇಳಿದ್ದಾರೆ. ಮತ್ತೆ ಇದು ನಾನು ಅಧಿಕೃತವಾಗಿ ನಾವು ಸರ್ಕಾರಕ್ಕೆ ವರದಿನೂ ಕೊಟ್ಟಿದ್ದೀನಿ. ಕೆ ಟಿ ರಾಮಸ್ವಾಮಿ ವರದಿಯಲ್ಲಿದ್ದು ಎಲ್ಲ ಒತ್ತುವರಿ ತೆರವುಗೊಳಿಸಿದೀವಿ. ಜೊತೆಗೆ 7,000 ಎಕರೆ ವರದಿಯಲ್ಲಿ ಇಲ್ಲಿದ್ದು ಕೂಡ ನಾವು ತೆರವುಗೊಳಿಸಿದೀವಿ. ಇದನ್ನ ಸಾರ್ವಜನಿಕವಾಗಿ ನಮ್ಮ ಎಲ್ಲ ನಮ್ಮ ಕಂದಾಯ ಸಚಿವರು ಕೊಟ್ಟಿದ್ದೀವಿ. ಯಾರು ಒತ್ತುವರಿದಾರರು, ಎಷ್ಟು ಒತ್ತುವರಿ ಆಗಿತ್ತು, ಯಾವ ರೀತಿ ಒತ್ತುವರಿ ಆಗಿತ್ತು, ಯಾವ್ದು ತೆರವುಗೊಳಿಸಿದ್ವಿ ಅಂತ ಒಂದು ಬುಕ್ಲೆಟೆ ಮಾಡ್ಕೊಟ್ಟಿದ್ದೇವೆ. ಸದನ ಸಮಿತಿ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಅದನ್ನ ರಿಪೋರ್ಟ್ ಕ್ಲೋಸ್ ಮಾಡೋಣ ಅಂತ ಹೇಳ್ತಾ ಇದಾರೆ. ನೀವು ಕೆರೆಗಳ ಒತ್ತುವರಿ ಬಗ್ಗೆ ಯಾಕೆ ನಾವು ಅಫ್ಕೋರ್ಸ್ ಇನ್ನೂ ಕೆಲವು ಆಕ್ಷನ್ ತಗೊಂಡಿಲ್ಲ, ನೀವು ಹೇಳೋದ್ ರೈಟ್, ನಾನು ಒಪ್ಕೊಳ್ತೀನಿ. ಈ 4,000 ಚಿಲ್ಲರೆ ಕೆರೆಗಳು ಒತ್ತುವರಿ ಆಗಿದಾವೆ, 4,000 ಎಕರೆ ಒತ್ತುವರಿ ಆಗಿದೆ, 837 ಕೆರೆ ಇದೆ ಬೆಂಗಳೂರು ನಗರ ಜಿಲ್ಲೆಯಲ್ಲಿ. ಅದರಲ್ಲಿ ಎಲ್ಲಾ ಕೆರೆಗಳ ಸರ್ವೆ ಆಗಿದೆ. ಆಮೇಲೆ ಯಾರು ಒತ್ತುವರಿದಾರರು ಅಂತ ಗುರುತಿಸಿದೀವಿ, ಯಾವರಿಗೆ ಯಾವ ರೀತಿ ಒತ್ತುವರಿ ಮಾಡ್ಕೊಂಡಿದ್ದಾರೆ ಅಂತ ಹೇಳಿದೀವಿ. ಅವರಿಗೆ ನೋಟಿಸ್ ಕೊಟ್ಟಿದೀವಿ, ಅವರಿಂದ ರಿಪ್ಲೀಟ್ ಕೊಟ್ಟಿದೀವಿ. 2,000 ಎಕರೆ ಖಾಸಗಿ ಒತ್ತುವರಿ, 2,000 ಎಕರೆ ಪಬ್ಲಿಕ್ ಪರ್ಪಸ್ ಅಂತಂದ್ರೆ ಈಗ ಒಂದು ಲೇದ ನಿಮ್ಗೆ ಮಾಹಿತಿ ಇದೆ, 21-24 ಲೇಔಟ್ ಆಗ್ಬಿಟ್ಟಿದ್ದಾವೆ. ಬಿಡಿಯವರೇ ಲೇಔಟ್ ಮಾಡಿದ್ದಾರೆ ಕೆರೆಗಳಲ್ಲಿ. ಅದು ಓನರ್ಶಿಪ್ ಕಂದಾಯ ಇಲಾಖೆ ಅಂತಿದೆ. ಇದ್ರ ಬಗ್ಗೆ ಸರ್ಕಾರ ಏನೋ ಒಂದು ತೀರ್ಮಾನ ತಗೋಬೇಕು, ಅದೊಂದು ಅವ್ರಿಗೂ ನೋಟಿಸ್ ಕೊಟ್ಟಿದೀವಿ. ಆದ್ರೆ ಈಗ ಬಿಡಿಎಯಿಂದ ಅಲಾಟ್ ಆಗಿರೋರು ಮನೆ ಕಟ್ಕೊಂಡಿರೋರ್ನ ನಾವು ಏಕಾಏಕಿ ಕ್ರಮ ಜರುಗಿಸ್ಲಿಕ್ಕೆ ಆಗಲ್ಲ. ಅದಕ್ಕೆ ಬಿಡಿಎವರಿಗೆ ಈ ತರ ಆಗಿದೆ ಅಂತ ಕೇಳಿದೀವಿ. ಸರ್ಕಾರ ಮಟ್ಟದಲ್ಲಿ ತೀರ್ಮಾನ ಆಗ್ಬೇಕು. ಖಾಸಗಿ ವ್ಯಕ್ತಿಗಳು ತಾವು ತೋರಿಸಿದ್ರಲ್ಲ ಯಾವ ಪ್ರೆಸ್ಟೇಜ್ ಡೆವಲಪರ್ಸ್ ಅದು ಮತ್ತೆ ಇನ್ನೇನಾವುದೇ ಅಂತ ಬಾಗ್ಮನೆ ಟೆಕ್ ಪಾರ್ಕ್, ಇವಕ್ಕೆಲ್ಲ ನೋಟಿಸ್ ಕೊಟ್ಟಿದ್ದೀವಿ, ಎಲ್ಲಕ್ಕೂ ನೋಟಿಸ್ ಕೊಟ್ಟಿದ್ದೀವಿ. ಒಂದು ಬಿಟ್ಟಿಲ್ಲ, ಅವರಿಂದ ರಿಪ್ಲೈಯೂ ತಗೊಂಡಿದ್ದೀವಿ. ಆ ರಿಪ್ಲೈ ತಗೊಂಡು ಎಷ್ಟು ಒತ್ತುವರಿ ಆಗಿದೆ, ಯಾವ ರೀತಿ ಒತ್ತುವರಿ ಆಗಿದೆ, ಯಾವ ಎಷ್ಟೇ ದೊಡ್ಡವರಿದ್ರು ಎಲ್ಲಕ್ಕೂ ನೋಟಿಸ್ ಕೊಟ್ಟು ರಿಪ್ಲೈ ತಗೊಂಡಿದ್ರು, ಒಂದು ಬಿಟ್ಟಿಲ್ಲ. ಇದನ್ನ ಸದನ ಸಮಿತಿಗೆ ಕೊಟ್ಟಿದ್ದೀವಿ. ಸದನ ಸಮಿತಿಯವರು ಈ ವರದಿನ ಇಲ್ಲಿ ಇವತ್ತು ಪ್ಲೇಸ್ ಮಾಡಿದ್ದಾರಲ್ಲ, ಇನ್ನು ನಾಳೆಯಿಂದ ಶುರು ಮಾಡ್ತೀವಿ ಒತ್ತುವರಿ ತೆರವುಗೊಳಿಸಲಿಕ್ಕೆ. ತಾವು ನೋಡಿರ್ಬೇಕು, ಕಳೆದ 2-4 ವಾರದಿಂದ ನಾನು 164 ಎಕರೆ ಒತ್ತುವರಿ ಕೆರೆ ತೆರವುಗೊಳಿಸಿದೀವಿ. ಎಲ್ಲಿ ಸ್ಟ್ರಕ್ಚರ್ ಇಲ್ಲ, ಅದನ್ನೆಲ್ಲ ಇಮ್ಮಿಡಿಯೇಟ್ ತೆರವುಗೊಳಿಸಿದೀವಿ. ಆಮೇಲೆ ಈಗ ಇದು ಅಮಾನಿ ಕೆರೆ ಅಂದ್ಬಿಟ್ಟು 164 ಎಕರೆ ಒತ್ತುವರಿ ಆಗಿತ್ತು. ಅಗ್ರಿಕಲ್ಚರ್ ನೇಚರ್ ಆಫ್ ಎನ್ಫೋರ್ಸ್ಮೆಂಟ್ ತೆಗೆದ್ಬಿಟ್ಟು ನಾವು ಅದನ್ನ ಬಂಡೆಲ್ಲ ತೆಗೆಯೋದಕ್ಕೆ ಕೆರೆ ತುಂಬಾ ಇದೆ ಈಗ. ಆದ್ರೆ ನಿರ್ದಾಕ್ಷಿಣ್ಯವಾಗಿ ಯಾರೇ ಆಗ್ಲಿ ಒತ್ತುವರಿ ತೆರವುಗೊಳಿಸಿಕೊಳ್ತೀವಿ. ನಮ್ಗೆ ತೆರವುಗೊಳಿಸ್ಬೇಡಿ ಅನ್ಬಿಟ್ಟು ಯಾರಿಂದ ಕೂಡ ನಮ್ಗೆ ಒತ್ತಡ ಇಲ್ಲ. ಮಾನ್ಯ ಮುಖ್ಯಮಂತ್ರಿಗಳು ಇದುವರೆಗೂ ಒಂದು ಪ್ರಕರಣದಲ್ಲೂ ನೀವು ತೆರವುಗೊಳಿಸ್ಬೇಡಿ ಅಂತ ಹೇಳಿಲ್ಲ. ಮಾನ್ಯ ಕಂದಾಯ ಸಚಿವರು ಅಷ್ಟೇ ನಿರ್ದಾಕ್ಷಿಣ್ಯವಾಗಿ ಕ್ರಮ ಜರುಗಿಸಿ, ಅಪ್ಪ ನಾವು ನಿಮ್ ಬಗ್ಗೆ ಯಾವುದೇ ರೀತಿ ಇಂಟರ್ಫಿಯರ್ ಆಗಲ್ಲ ಅಂತ ಹೇಳಿದ್ದಾರೆ. ಆಮೇಲೆ ಇದ್ರ ಜೊತೆಗೆ ನನಗೆ ಯಾಕೆ ಸ್ವಲ್ಪ ಬೇಜಾರಾಗಿದ್ದು ಅಂದ್ರೆ, ಅದು ಇದು ಸಾರಕ್ಕಿ ಪುಟ್ಟಿನಲ್ಲಿ ಜರಗನಹಳ್ಳಿ 38 ಎಕರೆ ಒತ್ತುವರಿ ಆಗಿತ್ತು. ಈಗ 30-40 ಸೈಟ್ ನನಗಾಗಿರುತ್ತೆ, ನನ್ನ ಆಪೋಸಿಟ್ ನಿಮ್ಗೆ 30-40 ಆಗಿರುತ್ತೆ, ನನಗೆ 30-40 ಆಗಿರುತ್ತೆ. ನಾನು 100/40 ಮಾಡ್ಕೊಂಡು ಕಟ್ಟರೆ ನಿಮ್ಗೆ ಬೇಜಾರಾಗಲ್ವಾ? ಅಂತವನ 106 ಕಟ್ಟಡ ಒಡೆದಾಕಿದ್ದು. ಬಡವ್ರ ಮನೆ ಬರೀ ಮೂರೇ ಒತ್ತಿ ಒತ್ತಿ ಹೇಳ್ತಾ ಇದ್ದೀನಿ, 20-30 ಮಧ್ಯದಲ್ಲಿ ಕಟ್ಕೊಂಡಿರೋ 3 ಮನೆಯನ್ನು ಒಡೆದಾಕಿ ಬಿಟ್ರೆ ಇನ್ನೇ. ಅವನಿಗೆ ದೊಡ್ಡ ದೊಡ್ಡ ಕಂಪನಿಗಳಿತ್ತು, TCI ಇತ್ತು, ಡೆಂಟಲ್ ಮೆಡಿಕಲ್ ಕಾಲೇಜ್ ಇತ್ತು, ಈ ತರ ಕಾನ್ಕಾರ್ಡ್ ಇದ್ದಂತಿತ್ತು, ಅಂತವನ್ನೆಲ್ಲ ಹೊಡೆದಿದ್ದೀವಿ. ಅದು ಹೊಡಿಬೇಕು ಅಂತಂದ್ರೆ ಇದು ಯಾರು ಅಷ್ಟು ಧೈರ್ಯ ತಗೊಂಡಿರ್ಲಿಲ್ಲ. ಅದನ್ನ ನಾನು ಕಂಟೆಂಪ್ಟ್ ಆಫ್ ಕೋರ್ಟ್ ಚೀಫ್ ಸೆಕ್ರೆಟರಿನ ಪರ್ಸನಲ್ ಅಪಿಯರೆನ್ಸ್ ತಹಶೀಲ್ದಾರ್ನ ಜೈಲಿಗೆ ಹಾಕ್ಬೇಕು ಅಂತೆಲ್ಲ ಹೇಳುವಾಗೆ ಸುವ್ಯವಸ್ಥಿತವಾಗಿ ನಿರ್ದಾಕ್ಷಿಣ್ಯವಾಗಿ ಯಾವ ಒಂದು ಪಾರ್ಶಿಯಾಲಿಟಿ ಇಲ್ಲದೆ ಎಲ್ಲ ತೆರವುಗೊಳಿಸಿದೀವಿ. ಅದನ್ನ ನೀವು ಅಪ್ರಿಸಿಯೇಟ್ ಮಾಡಬೇಕು. ಇಂಥದೇ ಒಂದು ಪ್ರಕರಣದಲ್ಲಿ ತಮ್ಮ ಗಮನಕ್ಕೆ ತಂದ್ಬಿಡ್ತೀನಿ, ಇಂಥದೇ ಒಂದು ಪ್ರಕರಣದಲ್ಲಿ ಅಲಹಾಬಾದ್ ಹೈಕೋರ್ಟ್ ಮಥುರ ಕಲೆಕ್ಟರ್ಗೆ ಒಂದು ನಿರ್ದೇಶನ ಕೊಟ್ಟಿತ್ತು ಈ ತರ ತೆರವುಗೊಳಿಸ್ಬೇಕು ಅಂತ. ಅಲ್ಲಿ ನಿಮ್ಗೆಲ್ಲ ಗೊತ್ತಿರಬಹುದು, 49 ಜನ ಸತ್ತೋದ್ರು, ಇನ್ಕ್ಲೂಡಿಂಗ್ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್. ನೀವು ಇದು ನಾನು ಮಾಡಿದ್ದನ್ನ ಪ್ರಶಂಸಿಸ್ಬೇಕು. ಅಲ್ಲಿ ನೋಡಿ ಅಷ್ಟು ಜನ ಹಂಗಾಗಿರೋದನ್ನ ಇಷ್ಟು ವ್ಯವಸ್ಥಿತವಾಗಿ ಮಾಡಿದಿವಲ್ಲ. ಆಮೇಲೆ ನಿಮ್ಮ ಚಾನೆಲ್ ಇಂದ ಬಹಳಷ್ಟು ತೆರವುಗೊಳಿಸಿದ್ವಿ, ವಿಶೇಷವಾಗಿ BTV ಚಾನೆಲ್, ಈ ಅಡಿಗಾರಕಲ್ಲಳ್ಳಿ, ಆಮೇಲೆ ಶ್ರೀರಂಗನಾಥ ಸ್ವಾಮಿ ಟೆಂಪಲ್ದು, ಅಲ್ಲಿ ಒಂದು 86 ಎಕರೆ ಒತ್ತುವರಿ ಆಗಿತ್ತು. ಸುಮಾರು ಮಾಹಿತಿ ನಿಮ್ಮ ಚಾನೆಲ್ ಇಂದ ನಾನು ಪಡ್ಕೊಂಡು. ಸರ್, ಈಗ ಏನು ಕೆರೆ ಒತ್ತುವರಿ ಸದನ ಸಮಿತಿ ಕೊಟ್ಟಿರುವಂತ ರಿಪೋರ್ಟ್ ನಲ್ಲಿ BDA ಕೂಡ ಕೆರೆ ಒತ್ತುವರಿ ಮಾಡ್ಕೊಂಡಿರೋ ಬಗ್ಗೆ ಡೀಟೇಲ್ಸ್ ಲಭ್ಯವಾಗಿದೆ. ನನ್ ತುಂಬಾ ನನ್ ಕಣ್ಣು ಸೆಳೆದಿದ್ದು ಅಂದ್ರೆ, ಆಶ್ರಯ ಯೋಜನೆಗೆ ಅಂತ 7 ಎಕರೆ 32 ಗುಂಟೆ ಆಡ್ಗೋಡಿ ಸಮೀಪ ಅದನ್ನ ಮನೆಗಳನ್ನ ನಿರ್ಮಿಸಿದ್ದಾರೆ. ಅವ್ರ ಕತೆ ಏನ್ ಹೇಳಿ ಪಾಪ? ಆಶ್ರಯ ಮನೆಗಳಂದ್ರೆ ಅವ್ರ ಎಂಥ ಪರಿಸ್ಥಿತಿಯಲ್ಲಿ ಇರ್ತಾರೆ ಅಂತ ಲೆಕ್ಕ ಹಾಕಿ ಅವ್ರೇನ್ ಮಾಡ್ಬೇಕು? ನಾಳೆ ನೀವ್ ಹೋಗ್ತೀರಪ್ಪ, ಅಲ್ಲಿ ಇರೋನ್ನೆಲ್ಲ ಎಬ್ಬಿಸ್ತೀರಾ, ಒಕ್ಕಲ್ ಎಬ್ಬಿಸ್ತೀರಾ, ನಾಳೆ ಏನಂತಾರೆ? ಸರಿ ಇಲ್ಲ, DC ಶಂಕರ್ ಅವರು ಬಡವ್ರ ಮನೆಯೆಲ್ಲ ಒಡೆದಾಕ್ಬಿಟ್ರು, ಹಾಗಾಗಿ ಬಡವ್ರನ್ನಷ್ಟೇ ಟಾರ್ಗೆಟ್ ನಿಂತಾವ್ ಬರ್ತಾವೆ ಸರ್. ಇಲ್ಲ, ನಿಮ್ಗೆ ನೋಡಿ, ಆ 3 ಮನೆ ಬಿಟ್ರೆ ಸಾರಕ್ಕಿ ಪುಟ್ಟಿನಲ್ಲಿ ಈಗ ಬಂದಿರೋದು ಬಡವ್ರ ಮನೆನೂ ಟಚ್ ಮಾಡಿಲ್ಲ. 3,000 ಮನೆ ಇದೆ, 94 CC ಅಲ್ಲಿ ರೆಗ್ಯುಲರೈಸ್ ಮಾಡ್ತಾ ಇದೀವಿ ಮೇಡಮ್. ನಾನು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀನಿ ಎಲ್ಲರಿಗೂ, ಯಾವುದೇ ಕಾರಣಕ್ಕೂ ಟಚ್ ಮಾಡಬಾರ್ದು ಮನೆ ಇರೋ. ಸರಿ, ಇವಾಗ ಏನಾಗುತ್ತೆ ಸರ್? ಈಗ ಸದನ ಸಮಿತಿ ಏನೋ ಕೊಟ್ಟಿದೆ,
ಮುಂದೆ ಏನಾಗ್ಬೋದು ಅಂತ ಅನ್ಸುತ್ತೆ ತಮ್ಗೆ? ಈ ಮುಂದೆ ಏನಾಗ್ಬೋದು ಅಂತ ಅನ್ಸುತ್ತೆ ಈ ವರದಿಯಿಂದ? ಈ ವರದಿಯನ್ನ ನಾವು ಸಂಪೂರ್ಣವಾಗಿ ಅನುಷ್ಠಾನಗೊಳಿಸ್ತೀವಿ. ಈಗ ನಾವೇನ್ ಹೇಳ್ತಾ ಇದ್ದೀವಿ, ಬಿಡಿಎ ಬಡಾವಣೆ ರಚನೆ ಮಾಡಿರೋದನ್ನ ಸರ್ಕಾರ ತೀರ್ಮಾನ ತಗೋಬೇಕು. ಯಾಕೆಂದ್ರೆ ಒಂದ್ 24 ಕೆರೆಗಳಲ್ಲಿ ಬಡಾವಣೆ ಆಗಿದಾವೆ, ಅಲ್ಲಿ ಬಿಡಿಎನ ಅಲಾಟ್ ಮಾಡಿದೆ, ಸೈಟ್ಗಳು ಅಲ್ಲಿ ತಗೊಂಡಿದ್ದಾರೆ, ಅದ್ರ ಬಗ್ಗೆ ತೀರ್ಮಾನ ತಗೋಬೇಕು. ಉಳಿದಿದ್ದು ಯಾವ ಕಂಪನಿ ಆದ್ರೆ ಇರ್ಲಿ, ಇನ್ನೊಂದು ದೊಡ್ಡ ಕಂಪನಿ ಇರ್ಲಿ, ಯಾವ್ದಿರ್ಲಿ, ಅದನ್ನ ಖಂಡಿತ ಆಕ್ಷನ್ ತಗೊಳ್ತೀವಿ. ಅಷ್ಟೇನು ನಮ್ಗೇನು ಸಮಸ್ಯೆ ಇಲ್ಲ. ಆಮೇಲೆ ಸಾಮಾನ್ಯವಾಗಿ ನಾನು ಕೇಳ್ತೀನಿ, ನಿಮ್ಮ ಏನೋ ಬಡವ್ರ ಮನೆ ಹೊಡೆದ್ರು, ದೊಡ್ಡದ್ ಬಿಟ್ರೆ ನೀವೇ ಯಾವಾಗ ಹೇಳ್ದಲ್ಲ, ಒಂದ್ 20 ಹೇಳ್ತೀನಿ ನೋಡ್ಕೊಳ್ಳಿ. ಅಪೋಲೋ ಹಾಸ್ಪಿಟಲ್ ದೊಡ್ಡ ಬಡವ್ರದ, ಆಮೇಲೆ ಪ್ರೆಸ್ಟೇಜ್, ಆಮೇಲೆ ಕಾಂಕಾರ್ಡ್, ಒಂದ್ ಎಷ್ಟು ಕಂಪನಿಗಳಿದಾವೆ, ಆಮೇಲೆ ಎಂತ ಮಿಥಿಕ್ ಸೊಸೈಟಿ, ಆಮೇಲೆ ಇನ್ನೊಂದು ನಾವು ರಾಷ್ಟ್ರೋತ್ಥಾನ ಪರಿಷತ್ತು, ಇಂತ ಒಂದು 70 ಕಂಪನಿ ಇದ್ರದ್ದೆಲ್ಲ ಮಾಡಿದೀವಿ. ಅಫ್ಕೋರ್ಸ್ ಮೂರ್ ಮನೆ ಅದಾಗಿ ನನ್ಗೂ ದುಃಖ ಇದೆ, ಅವರು ಇದೆ. ಅದಕ್ಕೆ ರಿಹಾಬಿಲಿಟೇಷನ್ಗೂ ಬಿಡಿಯಾಗಿ ಲೆಟರ್ ಬರೆದಿದ್ದೀನಿ. ಆಮೇಲೆ ಸ್ವಲ್ಪ ಒಂದ್ ಸ್ವಲ್ಪ ದುಡ್ಡು ಕೊಟ್ಟಿದೀವಿ ಅವ್ರಿಗೆ, ನಿಮ್ಮಡಿ ಹಾಕ್ತೀವಿ ಒಂದ್ ಬಾಡಿಗೆ ಮನೆಗೆ ಹೋಗಿ ಅಂತ. ಸರಿ ಸರ್, ಸರ್ ನಿಮ್ ಮೇಲೆ ನಿರೀಕ್ಷೆ ಬಹಳ ಇದೆ, ಆ ನಿರೀಕ್ಷೆನ ನೀವು ಹುಸಿ ಮಾಡಲ್ಲ ಅಂತ ನಾವು ಕೂಡ ಅಂದ್ಕೊಂಡಿದ್ವಿ. ಥ್ಯಾಂಕ್ ಯು ವೆರಿ ಮಚ್ ನಾವು ಇಷ್ಟೊತ್ತು ಬಿಟಿವಿ ಜೊತೆ ಮಾತನಾಡಿದ್ದಕ್ಕಾಗಿ. ಓಕೆ ಸರ್, ಖಂಡಿತ. ಈಗ ಸ್ಟಾರೋ ಮೋಟರ್ ಡ್ರೈನ್ ಹೊಡ್ಕೊಂಡ್ ಬಂದ್ರಲ್ಲ, ಹೊಡ್ಕೊಂಡ್ ಬಂದು ಮತ್ತೆ ಪ್ರಭಾವಿ ವ್ಯಕ್ತಿಗಳದ ಜನ ನೋಡ್ಕೊಳ್ಳಿ, ಏನ್ ಶಂಕರ ಏನ್ ನೋಡ್ಬೇಕಾಗಿಲ್ಲ, ಬೇರೆ ವಿಚಾರ. 3,000 crore ಸರ್ಕಾರ ಕಾರ್ಪೊರೇಷನ್ ಕೊಡ್ತಲ್ಲ, ಅಲ್ಲಿ ಸರಿಯಾದ ರೀತಿಯಲ್ಲಿ ಸಾರೋ ಮೆಟ್ರೋ ಟ್ರೈನ್ ಕೊಡದಲ್ಲೇ 5 ಬಲಿ ತಗೊಂಡ್ರಲ್ಲ ಅಮಾಯಕರನ್ನ, ಅದಕ್ಕೆ ಯಾರು ಹೊಣೆಗಾರರು? ಸರ್ಕಾರ ಕೇಳ್ಬೇಕು ಸರ್ ನಾವು. ನೀವು ಅರ್ಥ ಇಲ್ಲ, ಈಗ ಚುನಾವಣೆ ಹತ್ರ ಬಂದಾಗ ಇವೆಲ್ಲ ನಡೀತವೆ ಅಂದ್ರೆ ನನ್ಗೆ ಅರ್ಥ ಇಲ್ಲ. ಇದಕ್ಕೆ ಬಿಡಿ, ಅದಕ್ಕೂ ಅಧಿಕಾರಿಗಳಿಗೂ ಸಂಬಂಧ ಇಲ್ಲ. ಯಾಕಂದ್ರೆ ಅವರು ಅಧಿಕಾರಿಗಳು ತಮ್ಗೆ ಕೊಟ್ಟ ಕೆಲಸವನ್ನ ನಿರ್ವಹಿಸುವಂತವ್ರು, ಆದ್ರೆ ಸರ್ಕಾರಗಳು ತಮಗೆ ಯಾವಾಗ ಬೇಕೋ ಹೇಗೆ ಯಾವ ರೀತಿ ಯಾರ್ಯಾರಿಗೆ ಎಲ್ಲೆಲ್ಲಿ ಏನೇನು ಸಂಚಕಾರ ತಂದಿರ್ಬೇಕು ಅಂತ ಕಾಯ್ತಾ ಇರ್ತಾವೆ. ಅದು ಆಡಳಿತ ಪಕ್ಷ ಆಗಿರ್ಬೋದು, ವಿರೋಧ ಪಕ್ಷ ಆಗಿರ್ಬೋದು. ಎಸ್ ಸರ್, ಈಗ ಇದು ವಿದ್ಯುತ್ ಖರೀದಿ ಹಗರಣ ಆಗಿರ್ಬೋದು, ಅಥವಾ ಈ ಕೆರೆ ಒತ್ತುವರಿ ಸದನ ಸಮಿತಿ ಕೊಟ್ಟಿರುವಂತಹ ವರದಿ ಆಗಿರ್ಬಹುದು, ಇವೆರಡೂ ಕೂಡ ಒಂಥರ ಬೆದ್ರು ಬೊಂಬೆಗಳು ಅಂತಿರ್ತಾವೆ ನೋಡಿ ಇದ್ರಲ್ಲಿ, ಹೊಲದಲ್ಲಿ ಇದು ಪ್ರಾಣಿ ಪಕ್ಷಿಗಳು ಬರಬಾರ್ದು ಅಂತ ಎದುರ್ಸಕ್ಕೆ. ಆದ್ರೆ ಅದೇ ನುಗ್ಬಿಟ್ರೆ ಏನು ಮಾಡಕ್ ಆಗಲ್ಲ ಅವಕ್ಕೆ, ಹಂಗಾಗ್ಬಿಡ್ತಾವ ಅಂತ ಭಯ ಅಷ್ಟೇ ಜನಸಾಮಾನ್ಯರಿಗೆ. ಈಗ ಬೆಂಗಳೂರಲ್ಲಿ ಬರೀ ರಾಜಕೀಯವೇ ಜಾಸ್ತಿ ತುಂಬಿದೆ. ನಾನು ಒಟ್ಟಾರೆ ಹೇಳ್ತೀನಿ, ಇಡೀ ಕರ್ನಾಟಕದ ಎಲ್ಲಾ ಕೆರೆಗಳಿಗೂ ಇದು ಅನ್ವಯಿಸಬೇಕು. ಮೇಡಮ್, ಈಗ ಏನು ಸಮಿತಿನಲ್ಲಿದ್ದಾರೆ ಮತ್ತೆ ಏನು ಮೂರು ಪಕ್ಷದಲ್ಲಿದ್ದಾರೆ, ಬಿಜೆಪಿ ಇರ್ಬೋದು, ಕಾಂಗ್ರೆಸ್ ಇರ್ಬೋದು, ಜನತಾದಳ ಇರ್ಬೋದು, ಈ ಮೂರು ಪಕ್ಷದವರು ಸಹ, ಮೂರು ಪಕ್ಷದ ಭ್ರಷ್ಟ ರಾಜಕಾರಣಿಗಳ ಕೈವಾಡನು ಸಹ ಈ ಒಂದು ಕೆರೆ ಒತ್ತುವರಿನಲ್ಲಿ ಇದೆ. ಯಾಕೆ ಅಂತಂದ್ರೆ ಅಧಿಕಾರಿಗಳು ಯಾವತ್ತೂ ಸಹ, ಇವಾಗ ಶಂಕರ್ ಸರ್ ಮಾತಾಡ್ಬೇಕಾದ್ರೆ ಹೇಳಿದ್ರು ನನ್ಗೆ ಯಾವ್ದು ಒತ್ತಡ ಇಲ್ಲ, ಅದು ಇಲ್ಲ ಅಂತಂತ ಹೇಳಿ ಇದೆ, 100 ಇದೆ, ಇಲ್ಲ ಅಂತಂತ ಹೇಳೋದಕ್ಕೆ ಆಗದಿಲ್ಲ. ನಾವು ಸಹ ಹೋರಾಟಗಾರರಾಗಿ ನಾವು ಅದನ್ನ ನಾವು ಪ್ರಶ್ನೆ ಮಾಡ್ತೀವಿ ಸಾಹೇಬ್ರನ್ನ. ಯಾಕೆ ಅಂತಂತಂದ್ರೆ ಅವ್ರ ಬಗ್ಗೆ ನಮ್ಗೆ ಬಹಳ ಗೌರವ ಇದೆ. ಇಡೀ ರಾಜ್ಯದ ಇತಿಹಾಸದಲ್ಲಿ ಇವತ್ತು ಬೆಂಗಳೂರಿನಲ್ಲಿ ದೊಡ್ಡ ದೊಡ್ಡ ಭ್ರಷ್ಟಾತಿ ಭ್ರಷ್ಟರು ಎಂತ ಸಾಮಾನ್ಯ ಕಳ್ರಲ್ಲ, ಈ ಜಮೀನ್ಗಳನ್ನ ಏನ್ ಕಳ್ತನ ಮಾಡಿದ್ದಾರೆ, ಕೆರೆಗಳನ್ನ ಕಳ್ತನ ಮಾಡಿದ್ದಾರೆ, ಕಟ್ಟೆಗಳನ್ನ ಕಳ್ತನ ಮಾಡಿದ್ದಾರೆ, ಅರಣ್ಯ ಪ್ರದೇಶದ ಜಮೀನ್ಗಳನ್ನ ಕಳ್ತನ ಮಾಡಿದ್ದಾರೆ. ಇವರೇನು ಕಡಿಮೆಯವರಲ್ಲ, ಇವರೆಲ್ಲ ಇವ್ರನ್ನೆಲ್ಲ ಎದುರಿಸಿ ಇವತ್ತೊಂದ್ ದಿನ ಸುಮಾರು 10,000 acres ಜಾಗವನ್ನ, 100,000 crore ಮೌಲ್ಯದ ಜಾಗ ಇದು, ಇಷ್ಟು ಜಾಗನ ಸೇಫ್ ಮಾಡ್ಬೇಕಂತಂದ್ರೆ ಡಬಲ್ ಬ್ಯಾರಲ್ ಗುಂಡಿಯೇ ಇದೆ ಅವ್ರಿಗೆ, ಶಂಕರ್ ಅವ್ರಿಗೆ. ಅದ್ರ ಬಗ್ಗೆ ಎರಡು ಮಾತಿಲ್ಲ ಮೇಡಮ್. ಈಗ ಈ ಕೆರೆ ಒತ್ತುವರಿನಲ್ಲಿ ಸುಮಾರು ಜಾಗಗಳನ್ನ ಕೈಬಿಟ್ಟಿದ್ದಾರೆ. ಈಗಾಗಲೇ ಅಲಿಗೆವಡರಳ್ಳಿಯಲ್ಲಿ 1,500 crore ಮೌಲ್ಯದ 22 acres 34 ಕುಂಟೆ ಕೆರೆ ಒತ್ತುವರಿ. ನಾನು ಇಲ್ಲ ಇದ್ರಲ್ಲಿ ನೋಡ್ತಾ ಇದ್ದೀನಿ, ನಾನು ಇದ್ರಲ್ಲಿ ಇನ್ನು ಸುಮಾರು ಕೆರೆಗಳನ್ನ ಬಿಟ್ಟಿದ್ದಾರೆ ಇದ್ರಲ್ಲಿ. ಇನ್ನೊಂದು ವರದಿ ಏನಿದೆ, ನೀವು ಕರೆಕ್ಟ್ ಆಗಿ ಹೇಳಿದ್ರಿ, ಇದ್ರನ್ನ ಎದುರಿಸ್ತಕ್ಕಂತ ತಂತ್ರ ಇದು. ಇದು ನಮ್ಗೆ ಇವಾಗ ನಾನು ಆಗ್ಲೇ ಶಂಕರ್ ಸಾಹೇಬ್ರು ಮಾತಾಡ್ಬೇಕಾದ್ರೆ ಹೇಳಿದ್ರು, ಇದು ಯಾವ್ದು ನಮ್ಮ ಎ.ಟಿ. ರಾಮಸ್ವಾಮಿ ಅವರು ವರದಿನಲ್ಲಿ 20,000 acres ಜಾಗ ಇದೆ ಅಂತ ಹೇಳಿ. 20,000 acres ಎಲ್ಲ ಜಾಗ ಇರೋದು, ಇನ್ನೂ ಜಾಸ್ತಿ ಇದೆ. ಹೆಚ್ಚು ಕಡಿಮೆ ಏನಿಲ್ಲ ಅಂತಂದ್ರು, ನಾವು ಕೆಂಗೇರಿ ಹೋಬಳಿ ಮತ್ತೆ ಉತ್ರಳ್ಳಿ ಹೋಬಳಿ ತಾವರೆಕೆರೆ ಹೋಬಳಿನಲ್ಲೇನೆ ನಾವು 50,000 acres ಒತ್ತುವರಿ ಜಾಗವನ್ನ ನಾನೇ ಸಾಹೇಬ್ರ ಹತ್ರ ಮಾತಾಡಿ ನಾನು ಹೇಳ್ತೀನಿ. ಸಾಹೇಬ್ರ ಮುಂದೆ ಕುತ್ಕೊಂಡು ನಾನು ಹೇಳ್ತೀನಿ, ಸರ್ 50,000 acres ಇದೆ ಇಲ್ಲಿ,
ಬೆಂಗಳೂರು ನಗರ ಜಿಲ್ಲೆಯಲ್ಲಿ ಒತ್ತುವರಿಯಾಗಿರ್ತಕ್ಕಂಥದ್ದು ಸಾಕಷ್ಟು ಇದೆ. ಅದನ್ನ ಇದುವರೆಗೂ ಸಹ ಯಾವುದೇ ಸಮಿತಿ ಸರಿಯಾದ ರೀತಿಯಿಂದ ವರದಿಯನ್ನ ಕೊಟ್ಟಿಲ್ಲ ಅದು. ಯಾಕೆ ಅಂತಂದ್ರೆ ಸಾಹೇಬ್ರು ಹೇಳಿದ್ರು, ಎ ಟಿ ರಾಮಸ್ವಾಮಿ ಅವ್ರ ವರದಿಗಿಂತ ನಾವು ಜಾಸ್ತಿ ಒತ್ತುವರಿಯನ್ನ ತೆರವುಗೊಳಿಸಿದ್ವಿ. ಎ ಟಿ ರಾಮಸ್ವಾಮಿ ಅವ್ರ ವರದಿಯಲ್ಲಿ ಇರಲಿಲ್ಲ ಅವು, ಅದನ್ನು ಸಹ ಒತ್ತುವರಿಯಿಂದ ತೆರವುಗೊಳಿಸಿದ್ವಿ ಅಂತ ಸಾಹೇಬ್ರು ಹೇಳಿದ್ರು. ಅದು ಯಾಕೆ ಅಂತಂದ್ರೆ ಆ ತರ ಬೆಂಗಳೂರಿನಲ್ಲಿ ಆಗ್ಬಿಟ್ಟಿದೆ. ಯಾಕೆ ಅಂತಂದ್ರೆ ಮೇಡಮ್ ಈಗ ನೋಡಿ, ಯಾವತ್ತೂ ಸಹ ತೆರವುಗೊಳಿಸಿ ಏನು ಸರ್ಕಾರದ ನಾಮಫಲಕವನ್ನ ಹಾಕಿ ಇದನ್ನ ನಾನು ತೆರವುಗೊಳಿಸಿದೀವಿ, ಈ ರಾಜಕಾಲುವೆಯನ್ನು ತೆರವುಗೊಳಿಸಿದೀವಿ, ಈ ಕೆರೆಯನ್ನು ತೆರವುಗೊಳಿಸಿದೀವಿ ಅಂತ ಬೋರ್ಡ್ ಹಾಕಿದ ಮೇಲೆ ನಮ್ಗೆ ಗ್ಯಾರಂಟಿ ಆಗೋದು ಜನಕ್ಕೆ ಇರೋದ್ ಮೂರ್ ತಿಂಗಳಲ್ಲಿ ನೇಮ್ ಮಾಡಿ. ನಾವು ಕಾಚೇನಹಳ್ಳಿ ಏತ ನೀರಾವರಿ ಅಂತ 30 ವರ್ಷದಿಂದ ನೆನೆಗುದಿಗೆ ಬಿದ್ದಿತ್ತು. ನಾವು ರೈತ ಸಂಘದಲ್ಲಿ ಹೋರಾಟ ಮಾಡಿ ಒಂದು 20 ಕೆರೆ ತುಂಬಿಸಿದೀವಿ. ಕಳೆದ ವರ್ಷ ಬರಗಾಲ ಇತ್ತು, ಬರಗಾಲ ಆ 20 ಕೆರೆ ಹಳ್ಳಿಗೆ ಎಫೆಕ್ಟ್ ಆಗಿಲ್ಲ. ಹೋಗಿ ನೋಡ್ಕೊ ಬನ್ನಿ, ರಾಜಕಾರಣಿಗಳು ರೈತರ ಹೆಸರಲ್ಲಿ 1000 ಕೋಟಿ ನೀರಾವರಿ ಖರ್ಚು ಮಾಡಿದ್ದಾರೆ, 3 ಕಾಸಿನ ಅನುಕೂಲ ಆಗಿಲ್ಲ ರೈತರಿಗೆ. ಆ 8 ಕೆರೆನ ನಿಮ್ಮ ಟಿವಿ ಅವ್ರನ್ನ ವರದಿ ತರಿಸಿ ಹೇಗಿದೆ ಹಳ್ಳಿ ಅಂತ ಆ ಜನ ಮಾತಾಡ್ತಾರೆ. ತೆಂಗಿನ ಮರಗಳು ಹೇಗಿದೆ, ಹೇಗೆ ಬೆಳೆ ಬೆಳೆದ ಕೆರೆ ಹೆಂಗ್ ತುಂಬಿದೆ ಅಂತ ಹೇಳಿ ಅದನ್ನ ಮುಂದುವರ್ಸಕ್ಕೆ ಈ ಸರ್ಕಾರಗಳು ರೈತರ ಅನುಕೂಲ ಆಗ್ಬಿಟ್ರೆ ಇವ್ರಿಗೆ ಹೇಳಿದ ರೈತರು ನಮ್ ಕೈ ಸಿಗೋದಿಲ್ಲ ಅಂತ ಹೇಳಿ ರೈತರ ಹೆಸರು ಹೇಳ್ತಾರೆ, ವಿನಃ ಯಾವ ಕೆರನು ಉದ್ದಾರ ಮಾಡೋದಿಲ್ಲ. ಥ್ಯಾಂಕ್ ಯು ವೆರಿ ಮಚ್ ತಾವು ಇಬ್ಬರು ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ನೋಡಿದ್ರಲ್ಲ ವೀಕ್ಷಕರೇ, ಬೆಂಗಳೂರು ಮತ್ತು ಸುತ್ತಮುತ್ತಲಿನ ಕೆರೆ ಒತ್ತುವರಿ ಅಧ್ಯಯನ ಸದನ ಸಮಿತಿ ಕೊಟ್ಟಿರುವಂತಹ ವರದಿ, ಈ ವರದಿಯಲ್ಲಿನ ಶಿಫಾರಸುಗಳು ಮತ್ತು ಈ ವರದಿಗೆ ಸಂಬಂಧಪಟ್ಟಂತೆ ತಪ್ಪು ಮಾಡಿದವರ ವಿರುದ್ಧದ ಕ್ರಮಗಳು, ಇವುಗಳನ್ನ ಬಹಳ ಕುತೂಹಲದಿಂದ ಜನಸಾಮಾನ್ಯರು ಎದುರು ನೋಡ್ತಾ ಇರ್ತಾರೆ. ಯಾಕಂದ್ರೆ ಏನಾಗುತ್ತೆ ಅಂತ, ಏನೂ ಆಗದೆ ಇದ್ರೆ ಈ ಸದನ ಸಮಿತಿಯ ವರದಿಗಳು ಇಷ್ಟೇ ಅಂತ ಮುಂದೆ ಯಾವ ವರದಿಯೂ ಒಪ್ಪಿಸಿದ್ರೂ ಕೂಡ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಲ್ಲ ಜನಸಾಮಾನ್ಯರು. ಹಾಗಾಗಿ ಇದು ಮುಂದಿನ ದಿನಗಳಲ್ಲಿ ಒಂದು ಉದಾಹರಣೆಯಾಗಿ ಉಳಿಯುತ್ತ, ಅಥವಾ ಈ ಪೇಪರ್ಸ್ ಹಾಗೆಯೇ ಬೆದರು ಗೊಂಬೆಗಳ ತರ ಟೇಬಲ್ ಮೇಲೆ ಬಿದ್ದು ಧೂಳು ಹಿಡಿಯುತ್ತ ಕಾದು ನೋಡೋಣ. ಇದು ಇದರಿಂದ ವಿಶೇಷ ಬಿ ಟಿವಿ, ಇದು ಭರವಸೆಯ ಬೆಳಕು.